ಸಾಕಷ್ಟು ಜನಕ್ಕೆ ಸಾಕಷ್ಟು ಸಾಧಕರು ತುಂಬ ಜನ ಹೇಳೋದು, ಏನಾದರೂ ಒಂದು ಸಾಧನೆ ಮಾಡಬೇಕಾದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅದನ್ನು ಮಾಡಬೇಕು ಅಂತ ಒಂದು ಸೂಚನೆಗಳು ಕೊಡ್ತಾರೆ. ಬ್ರಹ್ಮ ಮುಹೂರ್ತ ಎಲ್ಲದಕ್ಕೂ ಶ್ರೇಷ್ಠವಾದ್ದು, ಸಿದ್ಧಿಗಳು ಮಾಡ್ಕೊಳ್ಳೋರಕ್ಕೆ ತುಂಬ ಅನುಕೂಲವಾದ್ದು ಒಂದು ಟೈಮು. ಆ ಟೈಮ್ಗಳಲ್ಲಿ ಸಾಧನೆಗಳು ಸಿದ್ಧಿಗಳು ಏನು ಬೇಕು ಮಾಡ್ಕೋಬೋದು. ಪ್ರಶಾಂತವಾದ ಒಂದು ಸ್ಥಾನ, ಆ ಟೈಮ್ಗಳಲ್ಲಿ ದೇವತೆಗಳು ಸಂಚಾರ ಮಾಡ್ತವೆ ಭೂಮಿ ಮೇಲೆ ಅಂತ ಬ್ರಾಹ್ಮಿ ಮುಹೂರ್ತಗಳಲ್ಲಿ ಸಂಚಾರ ಮಾಡ್ತವೆ. ಅದು ಬಿಟ್ಟು ಗೋಧೂಳಿ ಮುಹೂರ್ತಗಳ ಬಗ್ಗೆನೂ ಒಂದಷ್ಟು ವಿಚಾರಗಳು ಹೇಳ್ತಾರೆ. ಸೊ ಇವುಗಳ ಬಗ್ಗೆ ನೀವು ನಿಮ್ಮ ಕಡೆಯಿಂದ ಏನು ಕ್ಲಾರಿಟಿ ಕೊಡ್ತೀರಾ? ಬ್ರಹ್ಮ ಮುಹೂರ್ತ ಇವಾಗ ಸಿದ್ಧರು, ವಿದ್ಯಾಧರರು, ಋಷಿಮುನಿಗಳು ಎಲ್ಲ ಆಕಾಶ ಮಾರ್ಗದಿಂದ ಅಡ್ಡಾಡ್ತಿರ್ತಾರೆ. ಆ ಟೈಮ್ನಾಗ ಅವ್ರ ಟೈಮ್ ಇರುತ್ತೆ. ಮತ್ತು ಕೈಲಾಸ ಒಳಗೆ ವೈಕುಂಠ ಒಳಗೆ ಪೂಜೆ ಚಾಲು ಆಕ್ಕವು. ಬೆಳಗ್ಗೆ 3 ಹಳದ ಆರನ್ನ ಕೂಡ ಪೂಜೆ ಮುಗಿತೈತೆ. ಇನ್ನು ದೇವತಾರಾಧನೆ ಏನೇನು ನಡಿಬೇಕು ಅವೆಲ್ಲ ಆ ಟೈಮ್ನಾಗ ಇಲ್ಲಿ ಭೂಲೋಕದಾಗ ಮಾಡ್ತಾರೆ ಎಲ್ಲರೂ. ಅವಾಗ ಇವ್ರು ಸಾಧನೆ ಮಾಡಿದ್ರು ಅಂತಂದ್ರೆ ಅವ್ರು ತಿರುಗಾಡುವಂಥ ಟೈಮು, ಜಾಗೃತಿ ಇರುವಂಥ ಟೈಮು, ಅವ್ರ ದೃಷ್ಟಿ ಇವ್ರ ಮ್ಯಾಗ ಬೀಳುತ್ತೆ. ಆ ಟೈಮ್ನಾಗ ಒಳ್ಳೆ ವಾತಾವರಣ ಇರುತ್ತೆ. ಇದು ದೈತ್ಯ ಸಂತತಿ, ರಾಕ್ಷಸ ಸಂತತಿ, ಇವ್ರ ಟೈಮು ಮುಗಿದೋಗಿರ್ತೈತಿ. ರಾತ್ರಿ 9 ದಾಟಿ 9 ಮ್ಯಾಗ 12 ಒಳಗೆ ಭೂತ್ ಪ್ರೇತಾದಿಗಳು ತಿರ್ಗಕತ್ತವು. ಮನುಷ್ಯರು ಊಟ ಆಗ್ಬೇಕಾದ್ರೆ 9 ಒಳಗೆ ಊಟ ಆಗ್ಬೇಕು. 9 ದಾಟಿತು ಅಂದ್ರೆ ಪಿಸಾಚಿ ತಿರ್ಗಕತ್ತವು. ಆ ಟೈಮ್ನಾಗ ಊಟ ಮಾಡಬಾರ್ದು ಅಂತ ಐತಿ. ಈಗಂತೂ ಟೈಮ್ ಇಲ್ಲ, ಟೇಬಲ್ ಇಲ್ಲ, ಬಿಡು ಯಾವ್ಯಾವ ಊಟ ಹಾಕಿರುತ್ತೆ. 9 ಊಟ ಆಗ್ಬೇಕು ಮನುಷ್ಯರದ. ಅವಾಗ 9 ಮೇಲೆ ಅದ್ರ ಟೈಮ್ ಚಾಲು ಆಕತಿ. 9 ಮೇಲೆ ಮಳೆ 12 ಒಳಗ ಅದರದ ಬೂತುಗಳದು. ಇನ್ನು 12 ಗಂಟೆ ಮೇಲೆ 3 ಒಳಗ ಈ ಯಕ್ಷರು ಅಂತ ಬರ್ತಾರ. ಯಕ್ಷರು ಬರ್ತಾರೆ. ಕೆಲವು ಭೂತಗಳಿಗೂ ಆ ಟೈಮ್ನಾಗ ಇರುತ್ತೆ. ಎಲ್ಲ ಭೂತದೊಳಗೂ ಎಷ್ಟೋ ವರ್ಗಗಳು ಬರ್ತಾವು. ಈಗ 9 ಹೇಳಿದ್ನಲ್ಲ ಅದು ಬೇರೆ. 12 ಮ್ಯಾಗ ಹೇಳಿದ್ಮೇಲೆ ಆ ಟೈಮ್ ಯಕ್ಷರಿಗೆ ಒಂದು ಟೈಮ್ ಕೊಟ್ಟಿರ್ತಾರ ದೇವತೆ ಇವರು ಮೇಲೆ. ಅದನ್ನ ಈ ಜಗತ್ತು ನಡೆಸೋರು ಅದಾರಲ್ಲ 3 ಮಂದಿ, ಅವರೊಂದು ನಿಗದಿ ಮಾಡ್ಯಾರ ಟೈಮ್, ಯಕ್ಷರ ಟೈಮ್ ಅದು. ಕೆಲವೊಂದಿಷ್ಟು ಭೂತಗಳು ಅಡ್ಡಾಡ್ತಾವ ಅವಾಗ. ಇನ್ನು 3 ಮ್ಯಾಗ 6 ಒಳಗ ದೇವತೆಗಳು, ವಿದ್ಯಾಧರರು, ಸಿದ್ಧರು, ಮತ್ತೊಳ್ಳ ಋಷಿಮುನಿಗಳು ಇವ್ರ ಟೈಮ್ ಇರುತ್ತೆ. ಮತ್ತು ಆ ಲೋಕದಾಗ ಅಲ್ಲೆಲ್ಲಿ ಪೂಜೆನೂ ಹಾಕಿರ್ತಾವೆ. ಓಕೆ. ಮತ್ತು ಆ ಟೈಮ್ನಾಗ ಪೂಜೆ ಮಾಡಿದ್ರಂದ್ರೆ ಅದ್ರ ಫಲ ಹೆಚ್ಚಾಕತ್ತೆ. ಈಗ 6 ಮೇಲೆ ಪೂಜೆ ಮಾಡಿದ್ರೆ 1 ಫಲ, 6 ಒಳಗೆ ಪೂಜೆ ಮಾಡಿದ್ರೆ 10 ಫಲ ಇರುತ್ತೆ. ಅದಕ್ಕೆ ಆ ಟೈಮ್ನೊಳಗೆ ಧ್ಯಾನ, ಯೋಗ, ತಪಸ್ಸು ಮಾಡಿದ್ರಂದ್ರೆ ಅದು ಹೆಚ್ಚಿನ ಫಲಿತಾಂಶ ಕೊಡುತ್ತೆ. ಅದು ಆ ಟೈಮ್ನಾಗ ಯಾರು ಎದ್ದೇಳ್ತಾರೋ ಅವ್ರು ಪುಣ್ಯವಂತರ. ಪುಣ್ಯ ಶೇಷ ಯಾರಿಗಿರ್ತೈತಿ ಜಾಸ್ತಿ, ಒಂದು ಅವರು ಒಂದು ಪೂರ್ವ ಪುಣ್ಯ ಯಾರಿಗಿರುತ್ತೆ ಅವನು ಆ ಟೈಮ್ನಾಗ ಎದ್ದು ನಾಮಸ್ಮರಣೆ, ಜಪ, ಧ್ಯಾನ ಏನೇನೋ ಮಾಡ್ತಾನೆ. ಯಾವಾಗಲೂ ಪಾಪ ಇರ್ತೈತಿ, ಪಾಪದ್ದು ಒಂದು ಸಂಚಿತ ಒಂದು ಇದು ಇರ್ತೈತಲ್ಲ ಕರ್ಮ. ಹೌದು. ಆ ಟೈಮ್ ಅದು ಜಾಸ್ತಿ ಇದ್ದಂಥವ್ರು ಆ ಟೈಮ್ನಾಗ ಯಾತ್ರಾಗಲ್ಲ. ಅವರು ಯಾತ್ರಾಗಕ್ಕೆ ಪ್ರಯತ್ನ ಪಟ್ಟರು ಆ ಟೈಮ್ನಾಗ ನಿದ್ದೆ ಬರುತ್ತೆ. ಮತ್ತು ಎದ್ದು ಮಾಡಿದ್ನಾರ ಇದು ಕರ್ಮ ನಾಶ ಆಗಿಬಿಡುತ್ತಲ್ಲ, ಪುಣ್ಯ ಬಂದ್ಬಿಡ್ತೈತಿ. ಅದು ಹಂಗಾಗಬಾರ್ದು, ಅವಾಗ ಅನುಭವಿಸೋದೈತಿ ಮುಂದೆ ಅಲ್ಲಿ. ಅದಕ್ಕೆ ಆ ಟೈಮ್ನಾಗ ಯಾತ್ರನೇ ಆಗಬಾರ್ದು ಅವಾಗ. ಆ ಟೈಪ್ ಅವಾಗ ಆಗತ್ತೆ. ಅವಾಗ ಎದ್ದೇಳ್ತಾನೆ 6 ಮ್ಯಾಗ. ಇಲ್ಲ, ಎಲ್ಲರೂ ಹಂಗಂತ ಹೇಳಂಗಿಲ್ಲ. ಕೆಲವರು ಏನೋ ಜಡ್ಡು ಬಂದು, ರೋಗ ಬಂದು, ಏನೋ ಅವಸ್ಥೆ ಒಳಗೆ ಇದ್ದಾರೋ ಅಂದ್ರೆ ಅದು ಪರವಾಗಿಲ್ಲ. ಓಕೆ. ಎಲ್ಲ ಆರೋಗ್ಯದಿಂದ ಇದ್ದು ಎಲ್ಲ ಮಾಡೋದಕ್ಕೂ ಶರೀರ ನೆಟ್ಟಗೆದ್ದು ಅದು ಮಕ್ಕೊಂಡು ನಿದ್ದೆ ಮಾಡ್ತಾನ ಅಂತಂದ್ರೆ ಆ ಪುಣ್ಯದ ಒಂದು ಶೇಷ ಅಲ್ಲಿ ಇಲ್ಲ ಅಂತ ಅರ್ಥ. ಓಕೆ. ಇದು ಬ್ರಹ್ಮ ಮುಹೂರ್ತದೊಳಗೆ ಸಾಧನೆ ಮಾಡಿದಾರಂದ್ರೆ ಜಲ್ದಿ ಸಿದ್ಧಿ ಆಗತ್ತೆ. 6 3 ಫಸ್ಟ್ ಇದು. ಹಾಂ, 3 ಒಂದೇ ವರ್ಷಕ್ಕಾಗತ್ತೆ. ಬ್ರಹ್ಮ ಮುಹೂರ್ತ ನಾಮಸ್ಮರಣೆ ಮಾಡಲಿ, ಯೋಗ ಮಾಡಲಿ, ಧ್ಯಾನ ಮಾಡಲಿ, ತಪಸ್ ಮಾಡಲಿ, ಇದು ಒಂದು. ಇನ್ನು 2 ಒಂದು ಗೋಧೂಳಿ ಮುಹೂರ್ತ ಅಂತ ಬರುತ್ತೆ. 6:00 to 7:00 ಇದು ಒಂದು ಟೈಮು. ಆ ಟೈಮ್ನಾಗು ಜಪ ತಪ ದಾನ ಹೋಮ ಇಲ್ಲ, ಹೋಮ ಇಲ್ಲ, ದಾನ ಮತ್ತು ಯಾವ ಸತ್ಕರ್ಮ ಇರ್ತಾವೆ ಕೆಲವೊಂದಿಷ್ಟು ಅವನ್ನ ಆ ಟೈಮ್ನಾಗ ಮಾಡಿದ್ರು ಅಂದ್ರೆ, ವಿಶೇಷವಾಗಿ ನಾಮಸ್ಮರಣೆ ಮಾಡಿದ್ರು ಅಂದ್ರೆ ಹೆಚ್ಚಿನ ಫಲಿತಾಂಶ ಸಿಗುತ್ತೆ. ಅದು ಗೋಧೂಳಿ ಮುಹೂರ್ತಕ್ಕಿರುವಂಥ ಒಂದು ವಿಶೇಷತೆ. ಅದು ಹೆಚ್ಚಾಗಿ ಶಿವಪೂಜೆ ಮಾಡಿದ್ರಂತ ಶಿವಪೂಜೆ ಮಾಡ್ತಾರೆ ಕೆಲವರು. ಮತ್ತು ಆ ಟೈಮ್ನೊಳಗೆ ಆ ಪೂಜೆ ಮಾಡೋರಿಂದ ಅದರ ಫಲಿತಾಂಶ ಇನ್ನೂ ಜೋರಾಕತಿ.
ಬ್ರಹ್ಮ ಮುಹೂರ್ತ ಮತ್ತು ಗೋದೋಳಿ ಮುಹೂರ್ತ ಇದಕ್ಕೆ ಮತ್ತು ಅದಕ್ಕೆ ಸಾಧಕರನ್ನ ಉಪಯೋಗ ಮಾಡ್ಕೋಬೇಕಾಗತ್ತೆ. ಮತ್ತು ಇನ್ನು ಏನಾರ ಇದ್ರೆ ಕೇಳಿದ್ರು. ಸೊ ಇಂದ್ರೆ ಈಗ ಪ್ರೆಸೆಂಟ್ ಈಗ ಎಲ್ಲರೂ ಕೂಡ ಬೆಳಗ್ಗೆ ಎದ್ದೇಳೋಕ್ಕಾಗಲ್ಲ, ಬಟ್ ಇದು ಒಂದು ಮುಹೂರ್ತದಗಳಲ್ಲಿ ಸಾಧನೆಗಳು ಮಾಡೋರಿಗೆ ಮಾತ್ರ ಇದು, ಇಲ್ಲ ಬೇರೆ ರೆಗ್ಯುಲರ್ ನಾರ್ಮಲ್ ಕೆಲಸಗಳು ಮಾಡೋರು ಅಷ್ಟು ಜಲ್ದಿ ಅರ್ಲಿ ಮಾರ್ನಿಂಗ್ ಎದ್ದು ಅವ್ರದ್ದು ದಿನನಿತ್ಯದ್ದು ಏನೋ ಒಂದು ಕೆಲಸಗಳಿರ್ತವೆ ಅವುಗಳನ್ನ ತೊಡೋ ಅವುಗಳನ್ನ ಮಾಡ್ತಾ ಹೋದ್ರೂ ಆ ಒಂದು ಈ ಥರದ್ದೊಂದು ದೈವದ್ದು ಒಂದು ಕೃಪೆ ಅವ್ರ ಮೇಲೆ ಬೀಳುತ್ತಾ, ಇಲ್ಲ ಬರೀ ಸಾಧಕರಿಗೆ ಅಷ್ಟೇನಾ ಇದು? ಇದು ಸಾಧಕರಿಗೆ ಅಷ್ಟ ಅಂತಲ್ಲ, ಈಗ ಸಾಮಾನ್ಯ ಮನುಷ್ಯರನ್ನ ಏನಪ್ಪ ಅಂದ್ರೆ 6 ಗಂಟೆ ಒಳಗನ ಕನಿಷ್ಠ ಪಕ್ಷ 5 ಗಂಟೆಗಾದ್ರೂ ಯಾತ್ರೆ ಆಗಿ ಅವ್ರಿಗೆ ತಮ್ಮ ಕೆಲಸ ಚಾಲೂ ಮಾಡಿದ್ರು ಅಂದ್ರೆ 5 ಗಂಟೆ ಅಂದ್ರೂ ಏನು ನಡೀತೈತಿ, ಇನ್ನೂ ಅವ್ರು ಬ್ರಹ್ಮ ಮುಹೂರ್ತ ಇರುತ್ತೆ. ಆ ಟೈಮ್ನೊಳಗೂ ಅವ್ರು ಎದ್ದು ತಮ್ಮ ಕೆಲಸ ಕಾರ್ಯ ಏನಿರ್ತಾವೆ ಅದನ್ನು ಮಾಡೋಕೆ ಚಾಲೂ ಮಾಡಿದ್ರೆ ಅವ್ರ ಜೀವನದೊಳಗೆ ಯಶಸ್ಸನ್ನು ಸಿಗ್ತಾವೆ, ಅವ್ರು ಮಾಡುವಂಥ ಕೆಲಸ ಆಗಕತ್ತವು, ಸಕ್ಸಸ್ ಆಗ್ತವೆ, ಸಕ್ಸಸ್ ಆಕ್ಕವು. ಮತ್ತು ಅವ್ರಿಗೆ ಒಂದು ಉಲ್ಲಾಸ ಇರುತ್ತೆ, ಯಾರಿಗೆ ಜಲ್ದಿ ಎದ್ದವ್ರಿಗೆ, ಇವ್ರು 7 ಗಂಟೆ 8 ಗಂಟೆ 9 ಗಂಟೆ ಹೇಳೋರಿಗೆ ಆ ಉಲ್ಲಾಸ ಇರೋದಿಲ್ಲ. ಅವರು ಎಲ್ಲರ ಮಕ್ಕೊಂಡು ಟೈಮ್ನಾಗ ಎದ್ದಿರ್ತಾನಲ್ಲವ, ಹಿಂಗಾಗಿ ಆ ದೇವತೆಗಳ ದೃಷ್ಟಿ ಸಿದ್ಧರದ ದೃಷ್ಟಿ ಇವ್ರ ಮ್ಯಾಗ ಬೀಳುತ್ತಾರೆ. ಇವರಿಗೆ ಯಾವ ಸಾಧನೆ ಮಾಡದೆ ಇದ್ರು ಸಹಿತ ಒಂದು ಮನಸ್ಸಿಗೆ ಶಾಂತಿ ನೆಮ್ಮದಿ ಅನ್ನುವಂಥದ್ದು ಒಂದು ಉಲ್ಲಾಸ ಅನ್ನೋದು ಇರುತ್ತೆ, ಆರೋಗ್ಯವಾಗಿರ್ತಾರೆ. ಹಾ, ಇದು 6 ಗಂಟೆ ಮ್ಯಾಗೆದ್ರೆ ಏನೂ ಇಲ್ಲ, ಹಠಾತ್ತಿಗೆ ಸೂರ್ಯ ಹೊಂಟಿರ್ತಾನ, ಇವು ಹೇಳ್ತಿರ್ತಾನೆ ಈಚೆ ಕಡೆ. ಸೊ ಸುಮ್ಮನೆ ಆದರೂ ಸರಿ ಆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ಬೇಕು, ಅವ್ರು ಏನೋ ಜಪ ತಪ ಮಾಡೋದು ಬೇಕಾಗಿಲ್ಲ, ಎದ್ದಾದ್ರೂ ಎದ್ದೇಳ್ಬೇಕಲ್ಲ, ಎದ್ದು ತಮ್ಮ ಸ್ವಂತ ಕೆಲಸಗಳಾದ್ರೂ ಮಾಡ್ಕೊಂಡು ಮಾಡ್ಕೊಬೇಕು, ಅದು ಒಳ್ಳೆದಾಗು. ಕನಿಷ್ಠ ಪಕ್ಷ 5 ಗಂಟೆಗಾದ್ರೂ ಹೇಳೋದು ಒಳ್ಳೆಯದು, ಏನೋ ಮಾಡಿದೆ ಎದ್ದವರು. ಹಾಂ, ಸಾಧನ ಮಾಡೋರು ಅಂತೂ ಕಂಪಲ್ಸರಿ 3 ಗಂಟೆಗೆ ಚಾಲೂ ಆಗ್ಬೇಕು ಅವ್ರು ಸಾಧನ, ಅಂದ್ರೆ ಅದಕ್ಕೆ ಮೊದಲೇ ಎದ್ದಿರ್ಬೇಕು ಇವರು. ಹಾಂ, ಇವೊಂದು ಸರ್ವಜ್ಞನದ ಒಂದು ವಚನ ಐತೆ, ಕೋಳಿ ಕೂಗದ ಮುನ್ನ ಹೊತ್ತು ಹೇಳದ ಮುನ್ನ. ಹೌದು, ಇವು ಏನಿಂತ ಸಾಧನ ಮಾಡಾಕತ್ತಿದ್ರ ಶಿವ ಏನು ಹೇಳ್ಯಾನಂದ್ರೆ ನಾನು ಅವನ ಮನೆ ಆಳೆ ನಾಳಾಗಿ ಬರ್ತೀನಿ ಅಂತ ಹೇಳ್ಯಾನ. ಇದು ಸರ್ವಜ್ಞರು ಒಂದು ತಮ್ಮ ವಚನದೊಳಗೆ ಹೇಳ್ಯಾರಿ ಮಾತು. ಆ ಟೈಮ್ನಾಗ ಯಾರು ಎದ್ದು ಅವನ ನಾಮಸ್ಮರಣೆ ಮಾಡ್ತಾರ ಅವನ ಮನೆ ಆಳಿರ್ತಾವಲ್ಲ ಅವಾಗ ಆಳಾಗಿ ಬರ್ತಾನಂತ, ಅವ್ರಿಗೆ ಅವನ ಆಳಿಗೆ ಆಳಾಗಿ ಬರ್ತಾನಂತ ದುಡಿಯಾಕ. ಆದ್ರೆ ಆ ಟೈಮ್ನಾಗ ಎದ್ದವಾಗ ಅದು ಅಂದ್ರೆ ಅಷ್ಟೊಂದು ಶಕ್ತಿ ಇರುತ್ತೆ ಆ ಟೈಮ್ನಲ್ಲಿ ಸೇವೆ ಮಾಡೋದಂದ್ರೆ ದೇವ್ರು ಕೂಡ ಬಂದು ಸಹಾಯ ಮಾಡ್ತಾರಂತ. ಆಯ್ತು, ಇವ್ರು ಹೊತ್ತು ಅಂಟ ಮ್ಯಾಗ 8 ಗಂಟೆಗೆ ಅದು ಪೂಜೆ ಮಾಡಕತ್ತಿರಿ, ಏನಿಲ್ಲ ಎಲ್ಲ ಮನುಷ್ಯರು ಮಾಡ್ತಿರ್ತಾರೆ ಅವಾಗ. ಇನ್ನೇನು ನಾರ್ಮಲ್ ವಿಶೇಷ ಅಂತ ಏನು ಕಾಣಿಸ್ತಾ, ಏನು ವಿಶೇಷ ಅನ್ಸಂಗಿಲ್ಲ, ಅದು ಎಲ್ಲಾರು ಮಾಡಕೈದು ಅವನು ಮಾಡಕತ್ತಿರಲ್ಲ ಅಂತಾರ. ಸೂಪರ್. ಸೊ ಓಕೆ, ಇದೊಂದು ಬ್ರಾಹ್ಮಿ ಮುಹೂರ್ತ ಮತ್ತು ಗೋಧೂಳಿ ಮುಹೂರ್ತ. ಸೊ ನೆಕ್ಸ್ಟ್ ಬೇರೆ ವಿಚಾರ ಮಾತಾಡೋಣ.